ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅಂತೂ ಇದ್ದೇ ಇದೆ, ಏನಂದರೆ ನಮ್ಮ ಸಿಲೆಬಸ್ ಎಷ್ಟು, ಎಕ್ಸಾಮ್ಗೆ ನಾವು ಎಷ್ಟು ಓದ್ಕೋಬೇಕು ಅಂತ. ಅದೇ ರೀತಿ ಪಿ ಯು ಸಿ ಬೋರ್ಡ್ ಅವರು ಅಂದರೆ ನಮ್ಮ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ನೀವು ಎಷ್ಟು ಸಿಲೆಬಸ್ ಇರ್ತದೆ, ನೀವು ಎಷ್ಟು ಓದ್ಕೋಬೇಕು ಅಂತ. ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಮಧ್ಯ ವಾರ್ಷಿಕ ಪರೀಕ್ಷೆ, ಮತ್ತು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮು, ಮತ್ತು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ಗೆ ಎಷ್ಟು ಸಿಲೆಬಸ್ ಇರ್ತವೆ ಅಂತೇಳಿ ಇದರಲ್ಲಿ ಪಿ ಯು ಸಿ ಬೋರ್ಡವರು ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನೀವು ಹೇಗೆ ಇದನ್ನು ಚೆಕ್ ಮಾಡೋದಂದರೆ, ಜಸ್ಟ್ ನೀವು ಪಿ ಯು ಇ ಡಾಟ್ ಕಾರ್ ಡಾಟ್ ಎನ್ ಐ ಸಿ ಡಾಟ್ ಇನ್, ನೀವು ಜಸ್ಟ್ ಕ್ರೋಮ್ ಪೇಜಿಗೆ ಹೋಗಿ ಪಿ ಯು ಇ ಅಂತ ಟೈಪ್ ಮಾಡಬೇಕಾಗುತ್ತೆ. ಪಿ ಯು ಇ ಅಂತ ಟೈಪ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಸ್ಟಾರ್ಟಿಂಗು ಪಿ ಯು ಸಿ ಬಿಡೋದು, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮ್ಮ ಕಣ್ಮುಂದೆ ಕಾಣಿಸಿದ್ರೆ ಈ ಥರ ಇಂಟರ್ಫೇಸ್ ಬಿಡ್ತದೆ ಅಂತ ಅಂದ್ಬಿಟ್ಟು ನೀವು ಈ ಥರ ಝೂಮ್ ಮಾಡೋಕ್ಕಾಗುತ್ತೆ. ಝೂಮ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣ್ತದೆ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು ಇದಕ್ಕೆ ಅದು ಗೂಗಲ್ಗೆ ಹೋದೆ, ಅಲ್ಲಿ ಪಿ ಇ ಒಂದು ಮಿನಿಟ್ ಪಿ ಯು ಪಿ ಯು ಎ ಅಂತ ಟೈಪ್ ಮಾಡಿದೆ. ಪಿ ಯು ಎ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಅನ್ನೋಕ್ಕಂತ ಅಲ್ಲಿ ನಿಮಗೆ ಫಸ್ಟ್ ನೋಡಿ ಹೋಮ್ ಡಿಪಾರ್ಟ್ಮೆಂಟ್ ಆಫ್ ಪಿ ಇ ಅಂತ ಬರ್ತದೆ, ಅದನ್ನು ಹೋಮ್ ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಇ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಅಫಿಷಿಯಲ್ ಪಿ ಯು ವೆಬ್ಸೈಟ್. ಇಲ್ಲಿ ನೀವು ಬಂದ ತಕ್ಷಣ ನೀವು ಈ ಥರ ಝೂಮ್ ಔಟ್ ಮಾಡೋಕ್ಕಾಗುತ್ತೆ. ಈ ಥರ ಝೂಮ್ ಮಾಡಿದಾಗ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ಕಾಣ್ತದೆ ನೋಡಿ, ನಿಮಗೆ ಲೆಫ್ಟ್ ಮೊಟೈಲು. ಕ್ಲಿಕ್ ಕೇರ್ ಫಾರ್ ಸೆಕೆಂಡ್ ಪಿ ಸಿ ಸಿಲೆಬಸ್, ಕ್ಲಿಕ್ ಕೇರ್ ಫಾರ್ ಫಸ್ಟ್ ಪಿ ಸಿ ಸಿಲೆಬಸ್, ಮತ್ತು ಸೆಕೆಂಡ್ ಪಿ ಸಿ ಅಸೈನ್ಮೆಂಟ್ ಅಥವಾ ಮಾಡಲ್ ಪೇಪರ್ ಎಲ್ಲ ತೋರಿಸ್ತದೆ. ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ನಿಮಗೆ ನೀವು ಫಸ್ಟ್ ಪಿ ಸಿ ಆಗಿದ್ರೆ ಫಸ್ಟ್ ಪಿ ಸಿ ಮೇಲೆ ಕ್ಲಿಕ್ ಮಾಡಿ, ಸೆಕೆಂಡ್ ಪಿ ಸಿ ಸೆಕೆಂಡ್ ಪಿ ಸಿ ಮೇಲೆ ಕ್ಲಿಕ್ ಮಾಡಿ. ನಾನು ಜಸ್ಟ್ ಬಿಟ್ಟು ಸೆಕೆಂಡ್ ಪಿ ಸಿ ಸಿಲೆಬಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸೆಕೆಂಡ್ ಪಿ ಸಿ ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿದೆ. ನಂತರ ಬಂದುಬಿಟ್ಟು ಇಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ತೆಲುಗು ಇರ್ತದೆ, ನಾನು ನಮ್ಮ ಭಾಷೆ ಕನ್ನಡದ ಮೇಲೆ ಕ್ಲಿಕ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಇರ್ತದೆ ಅಂತ. ನಿಮಗೆ ಒಂದು ಐಡಿಯಾ ಬರ್ತದೆ. ಜಸ್ಟ್ ಕನ್ನಡ ಮೇಲೆ ಕ್ಲಿಕ್ ಮಾಡಿದೆ, ಆಗ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ, ನಿಮಗೆ ಎಷ್ಟು ನಿಮ್ಮ ಸಿಲೆಬಸ್ ಎಷ್ಟಿದೆ ಅಂತ ನಿಮಗೆ ಓಪನ್ ಆಗ್ತದೆ. ಆಗ ನೀವು ಪಿ ಡಿ ಎಫ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ನೋಡಿ, ಘಟಕ ಒಂದು, ಡೇಟ್ ಮೆನ್ಷನ್ ಮಾಡಿದ್ದಾರೆ, ಪದ್ಯ ಒಂದು, ಪದ್ಯ ಟೂ ತ್ರೀ, ಗದ್ಯ ಅವೆಲ್ಲ ಮೆನ್ಷನ್ ಮಾಡಿದ್ದಾರೆ, ಮೊದಲ ಕಿರು ಪರೀಕ್ಷೆಗಳು ಎಷ್ಟಿರ್ತವೆ ಅಂತ ಮೆನ್ಷನ್ ಮಾಡಿದ್ದಾರೆ, ಅಸೈನ್ಮೆಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆ ಅಂತ ಕೊಟ್ಟಾಗ ನೋಡಿ, ಅಲ್ಲಿ ಆ ಪೇಜ್ ನಂಬರ್ ಆರನೂ, ಆರನೇ ನಂಬರಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಪಠ್ಯವನ್ನು ಮೆನ್ಷನ್ ಮಾಡಿದ್ದಾರೆ, ಆ ಪಠ್ಯವನ್ನು ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮಧ್ಯ ವಾರ್ಷಿಕ ಪರೀಕ್ಷೆ ಬಿಟ್ಬಿಟ್ಟು ನಿಮಗೆ ನೆಕ್ಸ್ಟ್ ಫೈನಲ್ ಎಕ್ಸಾಮಿನೇಷನ್, ಪೂರ್ವ ಸಿದ್ಧಾಶ ಪರೀಕ್ಷೆ ಅಂತ ಕೊಟ್ಟವರೆ, ನಿಮಗೆ ಇದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಅದಕ್ಕೆ ಎಷ್ಟು ಓದ್ಕೋಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರ ವಾರ್ಷಿಕ ಪ್ರಮಾಣ ಪತ್ರ, ವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಅಂದರೆ ಫೈನಲ್ ಎಕ್ಸಾಮಿನೇಷನ್ ನೀವು ಎಷ್ಟು ಓದ್ಕೋಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈ ಥರ ನಿಮಗೆ ಗೊತ್ತಾಗುತ್ತದೆ, ಸಿಂಪಲ್ ಸ್ಟೆಪ್ಸು. ಈ ಥರ ನೀವು ನೋಡ್ಕೋಬೋದು ಯಾವ ಥರ ಸಿಲೆಬಸ್ ಇರ್ತವೆ ಅಂತ. ನಂತರ ನಾನು ಬ್ಯಾಗ್ ಬರ್ತೀನಿ ವಿದ್ಯಾರ್ಥಿಗಳೇ, ಬ್ಯಾಗ್ ಬಂದುಬಿಟ್ಟು ನೀವು ನಿಮಗೆ ಯಾವ ಸಬ್ಜೆಕ್ಟ್ ಬೇಕು, ಎಲ್ಲ ಸಬ್ಜೆಕ್ಟ್ ಇರ್ತವೆ, ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಸಂಸ್ಕೃತ, ಅರೇಬಿಕ್, ಫ್ರೆಂಚ್, ಜಿಯೋಗ್ರಫಿ, ನಂತರ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅಕೌಂಟೆನ್ಸಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಲ್ಲ ಸಬ್ಜೆಕ್ಟ್ ಇರ್ತವೆ. ನೀವು ಎಲ್ಲ ಸಬ್ಜೆಕ್ಟ್ನ ನೀವು ನೋಡ್ಕೋಬೋದು, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಜಿಯೋಗ್ರಫಿ, ವಿಜ್ಞಾನ ಸ್ಟಡಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಅಕೌಂಟೆನ್ಸಿ, ಸ್ಟಾಟಿಸ್ಟಿಕ್ಸ್ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನೀವು ಈ ಥರ ನೀವು ನಿಮ್ಮ ಸಿಲೆಬಸ್ನ ಚೆಕ್ಔಟ್ ಮಾಡ್ಕೋಬೋದು, ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು. ಇದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.